ನನ್ನ ಹೆಸರು ವಿವೇಕ್ ಅಂತ. ನಾವು ಕಿತ್ತೂರು, ಈ ಶುಂಠಿ ಕೇರಳದವ್ರು ಮಾಡ್ಕೊಂಡವ್ರೆ ಬಲವ. ಅವರು ಯಾವ ಥರ ಬೆಳೆದವ್ರೆ ಏನು ಅಂತ ಮಾಹಿತಿ ಇಲ್ಲ ಅಂತ ತಿಳ್ಕೊಬೇಕು. ಕೇರಳದವ್ರು ಇಲ್ಲೇ ಅವ್ರೆ, ಬನ್ನಿ ಅವ್ರನ್ನ ಸಹ ಮಾತಾಡ್ತಾನೆ. ಕೇರಳದವ್ರು ಇವರು ನಮ್ಮ ಜಮೀನೇ ಮಾಡ್ಕೊಂಡಿರೋದು. ಇವರು ಯಾವ ಥರ ಮಾಹಿತಿ ಕೊಡ್ತಾರೆ ಇವರೇ ಕೇಳಿ ಮಾತಾಡಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಜೆಬಿ. ಸರ್ ನಿಮ್ಮ ಹೆಸರು? ಸಾಬು. ಅವ್ರ ಜೆಬಿ? ಜೆಬಿ. ನಾನು ಸಾಬು. ಸಾಬು ಸರ್. ನಿಮ್ಗೆ ಊರು? ಊರು ಕೇರಳ. ಕೇರಳದಲ್ಲಿ ಯಾವ ಜಿಲ್ಲೆ? ವಯನಾಡ್ ಜಿಲ್ಲೆ. ವಯನಾಡ್ ಜಿಲ್ಲೆ. ಸರ್ ಶುಂಠಿನ ಎಷ್ಟು ವರ್ಷದಿಂದ ಬೆಳೀತಿದ್ದೀರಿ ನೀವು? 15 ವರ್ಷ ಆಯ್ತು. 15 ವರ್ಷ ಬೆಳೀತಾ ಇದ್ದೀರಿ ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಬೆಳೀತಿರೋದಾ? ಇಲ್ಲ, 15 ವರ್ಷ ಬೆಳೀತಾ ಇದ್ದೀರಿ. ಹೌದಾ ಸರ್? ಯಾವ ತರ ಬೆಳಿತೀರಿ ಶುಂಠಿ ನೀವು? ಅಂದ್ರೆ ನಮ್ಮ ಮಾರ್ಚ್ ಅಲ್ಲಿ ಬೀಜ ಹಾಕೋದು, ನೀರು ಹೊಡೆಯೋದು. ಅಲ್ಲ ಅಂದ್ರೆ ನಮ್ಮ ಕರ್ನಾಟಕದವ್ರು ಏನಪ್ಪಾ ಅಂದ್ರೆ ಕೇಳದವ್ರದಂಗೆ ಬೆಳೆಯಂಗೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯಕಾಗಲ್ಲ ಅಂತ ಕೆಲವು ಮಾತಾಡ್ತಾರೆ. ಅವರು ಕರೆಕ್ಟ್ ಕೇರ ನೋಡಕ್ಕೆಲ್ಲ ಅಷ್ಟ, ಅವ್ರು ಬೇರೆ ಬೇರೆ ಕೆಲಸ ಇರ್ತಲ್ಲ. ನಮ್ಗಂದ್ರೆ ಇದೇ ಕೆಲಸ, ಟೈಮ್ ಟೈಮ್ಗೆಲ್ಲ ಮಾಡ್ಬೋದು. ಟೈಮ್ ಟೈಮ್ಗೆಲ್ಲ ಮಾಡ್ತೀರಿ? ಅವ್ರ ಹೊಗೆ ಸೊಪ್ಪು ಶುಂಠಿ ಅಸ ಎಲ್ಲ ನೋಡ್ಕೋಬೇಕಲ್ಲ, ಅದರಿಂದ ಒಂದ್ ಸ್ವಲ್ಪ ಇದಾಯ್ತು ಸರ್. ಇವ್ರು ಇಲ್ಲಿಗಾಗಿ ಒಬ್ರಿಬ್ರು ಒಂದು ನಾವು ಫ್ಲಾಟ್ಗೆ ಇಬ್ರು ಪರ್ಮನೆಂಟ್ ಆಗಿ ನೋಡ್ಕೋತಾವ್ರೆ. ಸರ್ ಏನು ಇದು ಮಾರ್ಕೆಟ್ ಹೆಂಗ್ ಮಾಡ್ತೀರಿ ಮಾರ್ಕೆಟ್? ಈಗ ಮಾರ್ಕೆಟ್ ಈ ವರ್ಷ ಬಹಳ ಮೋಸ, ರೇಟ್ ಇಲ್ಲ. ಈಗ 900-1000 ರೂಪಾಯಿ ಹರಿತಿರೋದು. ಕೊರೋನಾ ಬಂದ ಮೇಲೆ ಎಲ್ಲ ಸರ್. ಈಗ ನೀವು ಲಾಟ್ ಲಾಟ್ ಎಲ್ಲ ಹಾಕಿರ್ತೀರಿ, ಒಂದ್ 5 ಎಕರೆಕ್ಕೆಲ್ಲ ಮಾಡಿರ್ತಿರಲ್ಲ, ನೀವು ನಾ ಎಲ್ಲಿಗೆ ತಗೊಂಡೋಗಿ ಇದು ಮಾಡ್ತೀರಿ? ನಾವು ಇಲ್ಲೇ ಸೈನ್ ಮಾಡೋದು. ಪಾರ್ಟಿ ಬರ್ತಾರಲ್ಲ, ಅವ್ರಿಗೆ ವ್ಯವಹಾರ ಮಾಡಿ ಇಲ್ಲೇ ಮಾರ್ಬಿಡ್ತೀರಿ? ಇಲ್ಲೇ ತಾನೆ ಮಾರ್ಬಿಡೋದು. ಹೌದಾ ಸರ್? ರೋಗ ಈಗೆಲ್ಲ ಯಾವ ತರ ಕಂಟ್ರೋಲ್ ಮಾಡ್ತೀರಿ ನೀವು? ರೋಗ ಸರ್ ನೋಡಿಬಿಟ್ಟು ಔಷಧಿ ತಂದುಬಿಟ್ಟು ಔಷಧಿ ಮಿಸ್ ಮಾಡಿ ಕಲಸಿ ಒಯ್ಬೇಕು. ವಾರಕ್ಕಿಂತ 2 ಸರ್ತಿ ಅವ್ರು ಒಯ್ಬೇಕು ವಾರಕ್ಕೆ. ಒಂದು ಬುಡಗೆ ರೋಗ ಬಂದ್ರೆ ಇಲ್ಲಿ ಯಾವ ತರ ರೋಗ ಕಂಟ್ರೋಲ್ ಮಾಡ್ರಿ? ಅದ್ರ ಗಿಡ ತೋರಿಸಿ ನೀವು. ಸದ್ಯಕ್ಕೆ ರೋಗ ಬಂದ್ ಬರಕ್ಕೆ ಟೈಮ್ ಆಗಿಲ್ಲ. ಈಗ ನಿಮ್ ಮುಂದೆ ರೋಗ ಬರುತ್ತೆ ಸರ್. ರೋಗ ಬರುತ್ತೆ ಹಿಂಸಾಗಿ ಇದ್ರೆ ಒಂದ್ಗಡೆ ರೋಗ ಬಂದ್ರೆ ಸುತ್ತಮುತ್ತಲ್ಲ ಔಷಧಿ ತಂದು ಹೋಯ್ತೀನಿ. ಬಾರಿಗಿಂದ 2 ಸರ್ತಿ ಒಯ್ದು ಬಿಟ್ರೆ. ಏನು ಏನು ಔಷಧಿಗಳು ಕೊಡ್ತೀರಿ ಜಾಸ್ತಿ ನೀವು? ಅದೇ ಮೆಟಾಲಿಸಲು ಇಂಟರ್ಫುಲ್ ಔಷಧಿ ನಮ್ಗೆ ಯಾರು ಹೇಳ್ಕೊಡಲ್ಲ ಅವ್ರು ಅಂತ ಮಾತಾಡ್ತಾರೆ. ಈಗ 1 ಎಕರೆಗೆ ಇಳುವರಿ ಎಷ್ಟು ತೆಗಿತೀರಿ ನೀವು ಸರ್? ಚೆನ್ನಾಗಿ ಕಡೆ ಬಂದ್ರೆ ಅಂತ 400 ಚೀಲ ಬರ್ಬೋದು. 1 ಎಕರೆಗೆ ನಮ್ಗೆಲ್ಲ 300-350 ಅಷ್ಟು ಬೆಳೆ ಮೇಲೆ ವ್ಯತ್ಯಾಸ ಅಷ್ಟೇ. ನೀವು 400 ಚೀಲ ತೆಗಿದೀರಿ ಯಾವಾಗ್ಲಾರು? ಒಂದು ತೆಗಿದೀರಿ. ಇದೀಗ ಎಷ್ಟು ದಿನ ಆಯ್ತು ನಾಕಿ ಸರ್? ಈಗ 2 ತಿಂಗಳಾಯ್ತು. 2 ತಿಂಗಳಾಗಿದೆ. March 20 ಚೆನ್ನಾಗಿ ಹುಟ್ಟಿದೀಯಾ? ಹುಟ್ಟಿದೆ. ಮತ್ತೆ ಹೆಂಗೆ ಸರ್ ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗಿ ಇಲ್ಲಿ ಜನಕ್ಕೆ ಅಡ್ಜಸ್ಟ್ ಆಗುತ್ತೆ? ಈ ವರ್ಷ ಎಲ್ಲಿ ಬಂದಿದ್ರಿ? ಹೋದ ವರ್ಷ ಎಲ್ಲಿ ಬೆಳೆದಿದ್ರಿ? ಹೋದ ವರ್ಷ ನಾವು ಇಲ್ಲಿ ಬೋನಹಳ್ಳಿ ಬೆಟ್ಟಪುರ ಬೆಟ್ಟಪುರ ಅಲ್ಲೆಲ್ಲ ಬೆಳೆದಿದ್ರಿ. ಆಲ್ಮೋಸ್ಟ್ ಇವರ ಕರ್ನಾಟಕ ಲೋಸಾನ ಎಲ್ಲ ಬಿಡ್ತಿರ್ಲಿಲ್ಲ ಸುಂಡಿ ಹಪ್ಪಳ ಅಲ್ಲಿ. ಸರ್ ಈಗ ಒಂದು ಶುಂಠಿಲಿ ಎಷ್ಟು ಇದು ಬರುತ್ತೆ ಒಂದು ಗಿಡದಲ್ಲಿ? ಮೊಳಕೆ ಮೊಳಕೆ ಬಂದು ಮೊಳಕೆ ಎಷ್ಟು ಕೆಜಿ ಬರುತ್ತೆ ಅಂತ? ಎಷ್ಟು ಕೆಜಿ ಬರುತ್ತೆ? ಕೆಜಿ ಸರ್ ಒಂದು 2 ಕೆಜಿ 2.5-3 ತರಾವರಿ ಬರುತ್ತೆ. ಜಮೀನ್ ಮೇಲೆ ಜಮೀನ್ ಮೇಲೆ. ಈಗ ನೀವು ಎಷ್ಟು ದಿನಕ್ಕೆ ಕೇಳ್ತೀರಾ? ಆರ್ ತಿಂಗಳ ಕಿತ್ತಾಗ ನಿಮಗೆ ಲಾಭನಾ? ಸರ್ ಇದೀಗ 1 ವರ್ಷ ನಾನು ಶುಂಠಿ ಏನು ಬೆಳೆ ಅಂತ ಬಿಟ್ಟಿರ್ತೀನಿ ನೆಲದಲ್ಲಿ. ಅವಾಗ ಶುಂಠಿ ಆಗಿ ಇರ್ತಾ ನೆಲದಲ್ಲಿ ರೋಗ ಇದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಹೋಗುತ್ತೆ. ಮೇಕೆ ಎಲ್ಲ ಬಂದ್ರೆ ಬಿಸಿಲು ಹೊಡೆದ್ರೆ ಅದೆಲ್ಲ ಹೋಗುತ್ತೆ. ಕರೆಕ್ಟಾಗಿ ಮಣ್ಣು ಮುಚ್ಚಿ ಕರೆಕ್ಟಾಗಿ ನೀರ್ ಕೊಟ್ಕೊಂಡಿದ್ರೆ ಬೆಲ್ ರೋಗ ಅಂದ್ರೆ ರೋಗ ಇದೆ, ಅದಿದ್ರೆ ಶುಂಠಿ ಮಾಡೋಕ್ಕಾಗಲ್ಲ, ಇಟ್ಕೊಳ್ಳೋದಾಗಲ್ಲ. ಹಂಗೆ ಹೋಗುತ್ತೆ ಶುಂಠಿ. ಸರ್ ಕರೆಕ್ಟಾಗಿ ನಿಮ್ಮ ಡೀಟೇಲ್ಸ್ ಆಗಿ ಔಷಧಿ ಬಗ್ಗೆ ಹೇಳ್ಬಿಡ್ತೀರ ಅಂದ್ರೆ ಮೊದಲಿಂದ ಯಾವ ತರ ಇದು
ಈಗ ಪಟ ಮಾಡ್ತೀರಿ ಈ ತರ ಸ್ವಲ್ಪ ಫಸ್ಟ್ ಪಟ ಎಲ್ಲ ಒಳಗೆ ಹೋಗ್ತಾವೆ ಪಟ ಮಾಡಿ ಫಸ್ಟ್ ತಿಪ್ಪೆ ಗೊಬ್ಬರ ಹಾಕ್ಸ್ತೀರಿ ಇಲ್ಲ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಏನ್ ರೇಟ್ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ನಾವು ಚೀರ ಆದ್ರೆ 125 125 ಡೆಲಿವರಿ 50 ಕೆಜಿಗೆ ಕೆಜಿ ಬರಕಿಲ್ಲ 30 ಕೆಜಿ ಬರ್ಬೋದು ಅಷ್ಟು ಕೋಳಿ ಗೊಬ್ಬರ ಹಾಕ್ತೀರಿ ಏನ್ ಸರ್ ಕೋಳಿ ಗೊಬ್ಬರ ಹಾಕಕ್ ಮೇನ್ ಕಾರಣ ಜಿಪ್ಸಮ್ ಇರುತ್ತೆ ಅದ್ರಲ್ಲಿ ಅಂತ ಅದರಲ್ಲ ಕೋಳಿ ಗೊಬ್ಬರ ಬೇಗ ಸುಂಡಿ ಬರುತ್ತಲ್ಲ ಬರುತ್ತೆ ಆಮೇಲೆ ರೋಗ ನಿರೋಧಕ ಶಕ್ತಿ ಹಿಡಿತದಲ್ಲ ಅದರಿಂದ ತಿಪ್ಪೆ ಗೊಬ್ಬರ ಆದ್ರೆ ಲೇಟ್ ಆಗುತ್ತೆ ಅಂದ್ರೆ ಪವರ್ ಜಾಸ್ತಿ ಇರುತ್ತೆ ಕೋಳಿ ಗೊಬ್ಬರದಲ್ಲಿ ಹಾಗೆ ಬೇರೆ ಬೇರೆ ಗೊಬ್ಬರ ಏನ್ ಹಾಕ್ತೀರಿ ಬೇರೆ ಗುಣಿಗೆ ಸ್ವಲ್ಪ ಡಿಎಪಿ ಹಾಕ್ತೀರಿ ಹಾಕಿಬಿಟ್ಟು ಹಂಗೆ ಬಿತ್ತನೆ ನಟ್ಬಿಟ್ಟು ಮಣ್ಣು ಮುಚ್ಚಿ ಈಗ ಆಮೇಲೆ ಏನು ಸ್ಟಾರ್ಟಿಂಗ್ ಒಂದು ಕಳೆ ಔಷಧಿ ಒಂದು ಹೊಡಿತೀರಿ ಎಷ್ಟು ದಿನ ಕುಡಿತೀರಿ ಅದನ್ನ ಒಂದು 20 ದಿವಸ ಹೊಡಿತೀವಿ ಕಳೆ ಔಷಧಿ ಹೊಡಿತೀರಿ ಅದಾದ್ಮೇಲೆ ನೆಕ್ಸ್ಟ್ ಸೊಂಟಿ ಹುಡ್ತಾ ಇರ್ತಲ್ಲ ಸೊಂಟಿ ಸ್ವಲ್ಪ ಸ್ವಲ್ಪ ಆಗಿದ್ಮೇಲೆ ಫಸ್ಟ್ ಒಂದು ಗೊಬ್ಬರ ಕೊಡ್ತೀವಿ ಮತ್ತೆ ಗೊಬ್ಬರ ಕೊಡ್ತೀರಿ ಯಾವ ಗೊಬ್ಬರ ಸ್ವಲ್ಪ ಫಸ್ಟ್ ಒಂದು ಯೂರಿಯಾ ಡಿಎಪಿ ಮಿಕ್ಸ್ ಮಾಡಿ ಕೊಡ್ತೀವಿ ಯೂರಿಯಾ ಡಿಎಪಿ ಮಿಕ್ಸ್ ಮಾಡಿ ಕೊಡ್ತೀರಿ ಈಗ ಇದಕ್ಕೆ ಔಷಧಿ ಏನು ಹೊಡೆದಿಲ್ಲ ಇದುವರೆಗೂ ನೀವು ಏನು ಔಷಧಿ ಹೊಡೆದಿರಿ ಅದೇ ಸರ್ ಈಗ ಉಳ್ಳಕ್ಕೆ ಒಂದು ಔಷಧಿ ಹೊಡ್ತೀವಿ ಅದು ಯಾವ ಔಷಧಿ ಇದು ಔಷಧಿ ಎಕಾಲಸ್ ಎರಡು ಸೇರಿಸಿ ಹೊಡಿತೀರಿ ನೆಕ್ಸ್ಟ್ ಔಷಧಿ ಯಾವಾಗ ಹೊಡಿತೀರಿ ನೆಕ್ಸ್ಟ್ ಔಷಧಿ ಇನ್ನೊಂದು ಗೊಬ್ಬರ ಕೊಡಬೇಕು ಗೊಬ್ಬರ ಕೊಟ್ಟುಬಿಟ್ಟು ನೆಕ್ಸ್ಟ್ ಇನ್ನೊಂದು ಔಷಧಿ ಈಗ ವರ್ಷಕ್ಕೆ ಎಷ್ಟೊತ್ತಿ ಗೊಬ್ಬರ ಕೊಡ್ತೀರಿ ನೀವು ಎಷ್ಟು ಗೊಬ್ಬರ ಕೊಡ್ತೀರಿ ಮೂರು ಗೊಬ್ಬರ ವರ್ಷಕ್ಕೆ ಅಂದ್ರೆ ಒಂದ್ ವರ್ಷದಲ್ಲಿ ಮೂರ್ ಸತಿ ಗೊಬ್ಬರ ಕೊಡ್ತೀರಿ ಔಷಧಿ ಎಲ್ಲ ನೀವು ಎಲ್ಲಿಂದ ತರಿಸ್ತೀರಿ ಇಲ್ಲೇ ತರಿಸ್ತೀರಿ ಅಲ್ಲಿಂದ ತರಿಸ್ತೀರಿ ಈಗ ವರ್ಷಕ್ಕೆ ಎಷ್ಟು ಔಷಧಿ ಹೊಡಿತೀರಿ ನೀವು ಎಷ್ಟು ತರ ಔಷಧಿ ಯೂಸ್ ಮಾಡ್ತೀರಿ ಶುಂಡಿಗೆ ಜಾಸ್ತಿ ಬಿಡ್ತಾ ಇರ್ತೀರಿ ಸರ್ ಇದು ನೀವು ನಿಮ್ಮ ಹತ್ರ ಮಾರ್ಕೆಟಿಂಗ್ ಮಾಡ್ತಿರಲ್ಲ ಯಾರು ಬರ್ತಾರೆ ನಿಮ್ ಕಡೆ ಕೊಡ್ತೀರಾ ಅಥವಾ ಎಲ್ಲಿಂದ ಬರ್ತಾರೆ ನಿಮಗೆ ಇಲ್ಲಿ ಅವರೇ ಬರ್ತಾರೆ ಬಂದು ಸುಂಡಿ ನೋಡಿಬಿಟ್ಟು ಇಲ್ಲಿ ಬಂದು ಒಪ್ಪಿಕೊಂಡು ಅಲ್ಲ ಅಲ್ಲ ನಿಮ್ಮ ಕೇರಳದವರು ಅಲ್ಲಿ ನಿಮ್ಮ ಕಡೆನೇ ಇರ್ತಾರ ಅವರು ತೊಳೋರು ಅಲ್ಲಿ ಅವ್ರನ್ನ ಇಲ್ಲಿ ಪೆರಿಯಪಟ್ಟಣ ಅವ್ರಿಗೆ ಕೊಡ್ತಿರೋ ಇಲ್ಲೇ ಕೊಡ್ತೀರಿ ನೀವು ವರ್ಷ ವರ್ಷನು ಅಲ್ಲಿ ಬೆಳೆ ಅವ್ರು ಬರ್ತಾರೆ ನಾವು ಇಲ್ಲೇ ಕೊಡೋದು ಸರಿ ಈಗ ನಮ್ಮ ಕರ್ನಾಟಕ ಬರಕ್ಕಿಂತ ಮುಂಚೆ ಕೇರಳದಲ್ಲಿ ಜಾಸ್ತಿ ಶುಂಠಿ ಬೆಳೀತಾ ಇದ್ರಿ ಹೌದಲ್ವಾ ಈಗ ಕೇರಳದಲ್ಲಿ ಅವರು ಡೈರೆಕ್ಟ್ ಯಾವ ತರ ಸೇಲ್ ಮಾಡ್ತಿದ್ರು ಕೊಡ್ತಿದ್ರು ಈಗ ಇದು ಮೊಳಕೆ ಕಟ್ಸ್ಬೇಕಾದ್ರೆ ಏನೇನು ಇದು ಮಾಡ್ತೀರಿ ಒಂದು ಶುಂಠಿ ಮೊಳಕೆ ಬಂದು ಹಾಕಕ್ಕಿಂತ ಮುಂಚೆ ಮೊಳಕೆ ಬರ್ಸ್ತಿರಲ್ಲ ಏನಿಲ್ಲ ಸ್ವಲ್ಪ ಏನು ಎಕ್ಕಲಸ ಇಂಡಫಲಿ ಏನಾದ್ರು ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚೋದು ಅಷ್ಟೇ ಹಚ್ಚಿಬಿಟ್ಟು ಸ್ವಲ್ಪ ಒಂದು 20 ದಿವಸ ಮಡಗೋದು ಮಡಗ ಸ್ವಲ್ಪ ಮೊಡಕದಾರ್ತಲ್ಲ ಮಾಡೋದು ಅಷ್ಟೇ ಹೌದಾ ಸರಿ ಸರ್ ನೀರಾವರಿ ನೀರಿನಲ್ಲಿ ಯಾವ ಥರ ವ್ಯವಸ್ಥೆ ಮಾಡ್ತೀರಿ ಮೈಕ್ರೋ ಹೊಡಿತಾ ಇರುತ್ತೆ ಸರ್ ಏನ್ ಕಾಸ್ಟ್ ಆಗುತ್ತೆ ಇದಕ್ಕೆ ಸರ್ ಇದಕ್ಕೆ 20,000 ಖರ್ಚಾಗುತ್ತೆ ಎಕರೆಗೆ ಆಗುತ್ತೆ ಮತ್ತೆ ನೀರು ಎಷ್ಟಿರ್ಬೇಕು ಸರ್ ನೀವು ಒಂದು ಎಕರೆ ಬೆಳಿತೀವಿ ಅಂದ್ರೆ ಎಷ್ಟು ಇಂಚ್ ಬರ್ಬೇಕು ನೀರು ಬರ್ಲಿ ಒಂದು ಬೋರಲ್ಲಿ ಒಂದು 6 ಜೆಟ್ ಹೊಡೆದ್ರೆ ಹೆಚ್ಚು ಕಮ್ಮಿ ಅಂದ್ರೆ 3 ಎಕರೆ 3 ಎಕರೆ ಕಂಟ್ರೋಲ್ ಮಾಡ್ತೀರಿ ಅಂದ್ರೆ 6 ಜೆಟ್ ಹೊಡೆದ್ರೆ ಒಂದು ಬೋರಲ್ಲಿ 3 ಎಕರೆ ಶುಂಠಿ ಬೆಳಿಬಹುದು 6 ಜೆಟ್ ಹೊಡಿಬೇಕು ಗ್ಯಾಪ್ ಹೊಡಿಯಬಾರದು ಗ್ಯಾಪ್ ಹೊಡಿದಂಗೆ ಇದ್ರೆ 3 ಎಕರೆ ಬೆಳಿಬಹುದು ಮಣ್ಣೆಲ್ಲ ಎಷ್ಟಕ್ಕೆ ಇದು ಮಾಡ್ತೀರಿ ಎತ್ತಾಕ್ತಿರಲ್ಲ ಶುಂಠಿಗೆ ಈ ವಾರದಲ್ಲಿ ಮಣ್ಣು ಸೈಡ್ ಮಣ್ಣು ಹಾಕ್ತೀವಿ ಇದು ವರ್ಷದಲ್ಲಿ ಎಷ್ಟೇ ಹಾಕ್ತಿರೋದ ಮಣ್ಣು ಮಣ್ಣು ನಾವು ಸರ್ ಫಸ್ಟ್ ಸೈಡ್ ಕಟ್ತೀವಿ ಆಮೇಲೆ ಒಂದು ತಿಂಗಳು ಬಿಟ್ಕೊಂಡು ಹೊರಗಡೆ ಮಣ್ಣು ಹಾಕ್ತೀವಿ ಆಮೇಲೆ ಒಂದು 3 ತಿಂಗಳು ಬಿಟ್ಕೊಂಡು ಮತ್ತೆ ತಿರುಗಾ ಒಳಗಡೆ ಹಾಕ್ತೀರಿ ಸರ್ ಇದು ಖರ್ಚು ಹೇಳಿಲ್ಲ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್ ನಮ್ಗೆ ನಮ್ಗೆಲ್ಲ ಪ್ರತಿಯೊಂದು ದುಡ್ಡು ಕೊಡ್ತಿರ್ಬೇಕು ಸೌದೆ ಸಮೇತ ನಾವು ಇಲ್ಲಿ ತರಬೇಕು ಮನೆ ಹತ್ರ ನಮ್ಮ ಮನೆ ಹಂಗೆ ಅದೇ ಥರ ಇರ್ಬೇಕಲ್ಲ ಒಬ್ಬನೇ ಊರ್ದ ಕರ್ಕೊ ಬರೋಕೆ 300 ರೂಪಾಯಿ ಬೇಕು ಒಂದು ಸೈಡ್ಗೆ ಇದೆಲ್ಲ ಸರಿ ಪೈಪು ಇವೆಲ್ಲ ಸರಿ ನಮಗೊಂದು 4-5 ಗಂಟೆ ಬರ್ತೀವಿ ಒಂದು ಎಕರೆಗೆ ಯಾಕೆಂದರೆ ನಾವು 6 ತಿಂಗಳ ಕೇಳ್ಕೊಳ್ವಲ್ಲ ಕೇಳೋದು ಮಾರ್ಚ್ ಮೇಲೆ ಅದೇ ಒಂದು ವರ್ಷಕ್ಕೆ ಕೇಳ್ತೀನಿ ನೋಡಿಬಿಟ್ಟು ಕೇಳೋದು ಅಂದ್ರೆ ನಿಮ್ಗೆ ಎಕರೆಗೆ 4 ಲಕ್ಷ ಖರ್ಚು ಬರುತ್ತೆ 4.5 ಗಂಟೆ ಬರ್ತದೆ 4.5 ಗಂಟೆ ಬರುತ್ತೆ ಸರಿ ಈಗ ಎಕರೆಗೆ 4.5 ಲಕ್ಷ ಖರ್ಚು ಮಾಡ್ತೀರಿ ಅಂದ್ರೆ ನಿಮ್ಗೆ ಅದಕ್ಕೆ ಆದಾಯ ಆದಾಯ ಸರ್ ರೇಟ್ ಇದ್ರೆ ಒಳ್ಳೆ ಇಳುವರಿ ಬಂದ್ರೆ ಓಕೆ ಇಳುವರಿ ಬಂದ್ರೆ ನಿಮ್ಗೆ ಬರ್ಬೋದು ರೇಟ್ ಬೇಕು ಇಳುವರಿ ಬಂದ್ರೆ ಡಬಲ್ ಆದಾಯ ಬರುತ್ತೆ ನಿಮಗೆ ಅಂತ
ಡೆಲಿವರಿ ಬಂದ್ರೆ ಒಂದು 400 ಚೀಲ ಬಂದ್ರೆ ಎಕರೆ 400 ಚೀಲ ಸಿಗದೆ 2000 ಆದ್ರೆ 6 ಲಕ್ಷ ದುಡ್ಡು ಆಯ್ತು. 6 ಲಕ್ಷ ದುಡ್ಡು ಆಯ್ತು. ಅದು 4 ಲಕ್ಷ 1 ಲಕ್ಷ ಉಳಿಯುತ್ತೆ. ಅದ್ರ ಮೇಲೆ ರೇಟ್ ಬಂದ್ರೆ ಇನ್ನು ಅದಕ್ಕೆ ಮುಂದಕ್ಕೆ ಹೋಗುತ್ತೆ. ಸರ್, ಈಗ ನೀವು 15 ವರ್ಷದಿಂದ ಬೆಳಿತಿದ್ದೀರಿ ಅಂತ ಹೇಳಿದ್ರೆ, ಆ ಹೋದ ವರ್ಷ ಒಂದು ರೇಟ್ ಕಮ್ಮಿ ಇತ್ತು, ಇಷ್ಟು ವರ್ಷದಲ್ಲಿ ನಿಮಗೆ ಬೆಳೆದಿರೋದಕ್ಕೆ ನಿಮ್ಗೆ ಲಾಭ ಅನ್ಸಿದ್ಯಾ ಅಂತ ಶುಂಠಿ ಬೆಳೆ? ಲಾಭ ಬಂದಿದ್ದೀನಿ, ಲಾಭ ಬಂದಿದ್ದೀನಿ, ಲೆವೆಲ್ ಆಗಿದ್ದೀನಿ. ಲಾಸು ಆಗಿದೆ, ಲಾಭನೂ ಆಗಿದೆ ನಿಮಗೆ? ಲಾಭನಾಗಿದೆ, ಲಾಸು ಆಗಿದೆ. ಒಂದೊಂದು ವರ್ಷ ಲಾಭ ಇಲ್ಲ, ಲಾಸು ಇಲ್ಲ. ಅಲ್ಲ ಸರ್, ಹೋದ ವರ್ಷ ಮಾತ್ರ ರೇಟ್ ಕಮ್ಮಿ ಇದೆ, ಇಷ್ಟು ವರ್ಷ ಎಲ್ಲ ಚೆನ್ನಾಗಿತ್ತಲ್ಲ. ರೇಟ್ ಸಿಕ್ಕಿದೆ ಮಾಮೂಲಿ ವರ್ಷ ರೇಟ್ ಸಿಕ್ಕಿದೆ. ಮತ್ತೆ ಕೆಲ ಸರ್ ಏನ್ ಗೊತ್ತಾ, ಬೇಗ ಕಿತ್ತು ಬಿಡ್ತಲ್ಲ ರೇಟ್ ಬರೋದು ಲಾಸ್ಟ್ಗೆ, ಅವಾಗ ನಮ್ಮ ಹತ್ರ ಶುಂಠಿ ಇರಕ್ಕಿಲ್ಲ. ಫಸ್ಟ್ ಕಿತ್ತು ಬಿಡ್ತಾರಲ್ಲ, ಮೊದ್ಲು ಕಿತ್ತು ಬಿಡ್ತೀರಿ, ರೇಟ್ ಅದಕ್ಕೆ ಶುಂಠಿ ಇರಲ್ಲ, ರೇಟ್ ಬರುತ್ತೆ, ಅವಾಗ ನಮ್ಮ ಪ್ರಯೋಜನ ಇಲ್ವಲ್ಲ. ಸರ್, ನಮ್ಮಲ್ಲಿ ಕೆಲವರು ಹೇಳ್ತಾರೆ 5 ವರ್ಷಕ್ಕೊಂದ್ಸತಿ MP ಎಲೆಕ್ಷನ್ ಟೈಮಲ್ಲಿ ರೈಡ್ ಆಗುತ್ತೆ ಅಂತ ಶುಂಠಿ, ಅದು ನಂಬಿಕೆನ ಮೂಢನಂಬಿಕೆನ ಅದು? ಸರ್, ಹಂಗೆ ಈ ರೇಟ್ ಬಗ್ಗೆ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದೇ ಅದೇ, ಅದು ಕೇಳೋದವ್ರು ಹೇಳೋದು 5 ವರ್ಷಕ್ಕೊಂದ್ಸತಿ ಆ ಥರ ಆಗುತ್ತೆ ಅಂತ. ಹಂಗೆ ಏನಲ್ಲ ಸರ್, ಅದಕ್ಕೆ ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಏನು ಯಾರು ಕೊಡೋಕ್ಕಾಗಲ್ಲ ಗ್ಯಾರಂಟಿ. ಹೌದಾ? ಅದೆಲ್ಲ ಬರೀ ಸುಳ್ಳು. ಸರ್, ಹೆಂಗೆ ಅಲ್ಲಿಂದ ಬಂದು ಇಲ್ಲಿ ಶೆಡ್ ಎಲ್ಲ ಮಾಡ್ಕೊಂಡಿರ್ತೀರಿ? ಸರ್, ಹಾಂ, ಶೆಡ್ ಒಂದು ಸರ್ ತೋರಿಸ್ಬಿಡಿ ಸರ್, ಯಾವ ಥರ ಅಂತ. ಸರ್, ಇದು ನಿಮ್ಮ ಶೆಡ್ ತರ ಮಾಡ್ಕೊಂಡಿದ್ದೀರಿ, ಚೆನ್ನಾಗಿದೆ. ಸರ್, ಈಗ ಶೆಡ್ ಅಲ್ಲಿ ನಿಮ್ಗೆ ಖರ್ಚು ಇನ್ವೆಸ್ಟ್ ಇರಲ್ಲ ಕಣೆ? ಸರ್, ಎಷ್ಟಾಯ್ತು ಶೆಡ್ ಮಾಡಾಕಿದಾರ? ಮೂವತ್ತೈದು ಸಾವಿರ ಖರ್ಚಾಗಿದೆ. ಚೆನ್ನಾಗಿದೆ. ನೀವೇ ಕಟ್ಕೊಳ್ತೀರಾ ಶೆಡ್ ಇದನ್ನ? ನೀವೇ ಮಾಡ್ಕೊಳ್ತೀರಾ ಇದು ಶೆಡ್ನ? ಸೊ ಇದೇ ರಿಪೀಟ್ ಮಾಡ್ಕೊಳ್ತೀರಾ, ಅಲ್ಲ ವರ್ಷ ವರ್ಷ ಚೇಂಜ್ ಮಾಡ್ಕೊಳ್ತೀರಾ ಶೆಡ್ನ? ಇದೇ ಕತ್ಕೊಂಡು ಹೋಗಿ ಬೇರೆ ಕಡೆ ಕಟ್ಕೊಳ್ತೀರಿ? ಅದೇ ಟಾರ್ಪ್ ಎಲ್ಲ ಚೆನ್ನಾಗಿರುತ್ತೆ, ಏನಾಗಲ್ಲ. ಕೇಳಕ್ ಆಗಿಲ್ಲ ಅಂದ್ರೆ ಬೇರೆ ಎಕ್ಸ್ಟ್ರಾ ತಗೊಳ್ತೀರಿ? ಎಕ್ಸ್ಟ್ರಾ ತಗೊಳ್ತೀರಿ? ಕಿಚನ್ ಹುಳುಗ ಹುಳ ತಿಂದಂಗೆ ಮೆಡಿಸಿನ್ ಕೊಡ್ತೀರಾ? ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ತೀರಿ?